ಸ್ನೇಹಿತರ ಇವಾಗ 19024 ಅಡಿಯಲ್ಲಿ ಒಂದು ಚಾಯ್ ಹಾಕೊಳ್ತಾ ಇದ್ದೀನಿ. ಚಿಯರ್ಸ್. ಹಾಯ್ ಬ್ರೋ ಬಿಗ್ ಫ್ಯಾನ್. ಇವಾಗ ಇವಾಗ ಹಾಯ್ ಬ್ರೋ ಬಿಗ್ ಫ್ಯಾನ್ ನೋಡಿ, ನಮ್ ಗ್ರೂಪ್ 4 ಜನ ಉಮಿಂಗ್ ಲಾಗೆ ರೀಚ್ ಆಗಿದೀವಿ. 19024 ಫೀಟ್ ಮೋಜೋ ಫಸ್ಟ್ ಇಂಡಿಯನ್ ಆರ್ಎಕ್ಸ್ 135 ಫಸ್ಟ್ ಇಂಡಿಯನ್ ಮೋಜೋ ಟು ರೀಚ್ ಉಮಿಂಗ್ಲಾ. ನಮ್ದು ಎಕ್ಸ್ಪಲ್ಸ್ ಅಂಡ್ ನಮ್ಮ ರಾಕಿ ಗಾಡಿದು ಬುಲೆಟ್, ಸೊ ಎಲ್ಲ ರೀಚ್ ಮಾಡಿದ್ದೀವಿ. ಸೊ ಇವಾಗ ಉಮಿಂಗ್ ಲೈನ್ ಬಿಡ್ತಾ ಇದ್ದೀವಿ ಟುವರ್ಡ್ಸ್, ಇವಾಗ ಫೋಟೋ ಪಾಸ್ಗೆ ಹೋಗೋಣ ಅಂತ. ಬನ್ನಿ ಓನ್ ಬೈ ಬೈ ಉಮಿಂಗ್ಲಾ. ಇಲ್ಲಿ ನಮ್ಮ ಶ್ರೀ ಹರಿ ಸಿ ಕೆ ಮಕ್ಕಳು ಸಿಕ್ಕಿದ್ರು, ವಂಡರ್ ಆಲ್ 7 ಅಂತ. ಬೈ ಬೈ ಉಮಿಂಗ್ಲಾ, ಸಿ ಯು ನೆಕ್ಸ್ಟ್ ಟೈಮ್ ವಿತ್ ಮೈ ಸ್ಪ್ಲೆಂಡರ್. ಇಲ್ಲಿ ನೋಡಿ, ಇದೊಂದು ಸ್ವಲ್ಪ ಯಾವುದೋ ಸ್ನೋ ಇದೆ, ತಗೊಂಬತ್ತೀವಿ ಹೋಗ್ಬಿಟ್ಟು ಹೇಳ್ತೀರಾ. ನೋಡಿ ಇಲ್ಲಿ ಸ್ವಲ್ಪ ಸ್ನೋ ಸಿಕ್ಕಿದೆ ನೋಡಿ, ಸ್ನೋ. ಕೈಯಾರ ಫ್ರೀಸ್ ಆಗೋಯ್ತು. ಇವರು ನೋಡಿ, ಒಂದು ಅವರ್ ಅಷ್ಟೇ ಆಗೋರು ಇಲ್ಲಿ ಇರೋಕ್ಕಾಗೋದು, ಆದರೆ ಲೈಫ್ ಟೈಮ್ ಮೆಮೊರಿಗಳು ನೋಡಿ. ಒಂದು ವಾರದಿಂದ ಸ್ನೋ ಬಿದ್ದಿದೆ, ಉಮಿಂಗ್ ಲೈನ್ ಡೌನ್ ಇಳಿತಾ ಇದ್ದೀವಿ. ಇವಾಗ ಫೋರ್ಟಿಲಾ ಪಾಸಿಂದ ಆನ್ಲೈನ್ಗೆ ಹೋಗೋಣ ಅಂತ ಪ್ಲಾನ್ ಆಗ್ತಾ ಇದ್ದೀವಿ. ಸೊ ನುರ್ಬುಲಾ ಪಾಸಿಂದ ಬಂದ್ರೆ ಇವಾಗ ಫೋರ್ಟಿಲಾ ಪಾಸಿಂದ ಎಕ್ಸಿಟ್ ಆಗಿ ಆನ್ಲೈನ್ಗೆ ಹೋಗೋಣ ಅಂತ. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ 19,000 ಅಡಿ ಮೇಲೆ ಮಾಡಿದ್ದಾರಲ್ಲ ಗುರು ರೋಡ್ನ, ಅದ್ರ ಜೊತೆ ಕೆಫೆ ಆಮೇಲೆ ಆಕ್ಸಿಜನ್ದು ಕೆಫೆ ಎರಡೂ ಮಾಡಿಕ್ಕಿದ್ದಾರೆ. ಸೊ ಒಬ್ಬರು ಮಿಲ್ಟ್ರಿ ಅವ್ರು ಸಿಕ್ಕಿದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ಎಲ್ಲ ಬೈಕು ಆರಾಮಾಗಿ ಬಂತಗರು ಅಂತ ಇಂಥವ್ರು ನಾನೇನು ಅಂದ್ಕೊಂಡಿದ್ದೆ. ಟಾರ್ಗೆಟು ಉಮಿಂಗ್ಲಾ ಹೊಡಿಬೇಕು ನಮ್ಮ ಮೋಜಲ್ ಅಂತ ಹೊಡೆದೆ, ಮಾಡಿದಾಯ್ತು. ಇನ್ನೇನಿಲ್ಲ, ಆಟ ಆಡ್ಕೊಂಡು ಬೆಂಗ್ಳೂರಿಗೆ ಹೋಗೋದಷ್ಟೇ ನಮ್ಮ ಕೆಲಸ. ಆದರೂ ಸ್ವಲ್ಪ ಒಂದು ಅವರ್ ಮೇಲೆ ನೀವಿದ್ರೆ ಬ್ರೀತಿಂಗು ಪ್ರಾಬ್ಲಮ್ ಆಮೇಲೆ ಹೆಡ್ಡೇಕ್ದು ಸ್ವಲ್ಪ ಇದಾಗುತ್ತೆ. ನಮ್ಮ ಹುಡುಗರಿಗೆ 2-3 ಆಯಿತು. ಸೊ ಅದಕ್ಕೇನೆ ಬನ್ನಿ ಬನ್ನಿ ಹೋಗೋಣ ಅಂದರು, ಅದಕ್ಕೇನೆ ಬಂದುಬಿಟ್ಟು. ಸೊ ಒಂದು ಟೀ ಬಂದು 40 ರೂಪಾಯಿ, ಮೋಮೋಸು ಎಲ್ಲ ಸಿಗುತ್ತೆ. ಅದು ಯಾರೋ ಸೈಕಲಲ್ಲಿ ಬರ್ತಾನೆ ಇದ್ದಾರೆ ಇನ್ನ ನೋಡಿ, ಹಂಗೋಗಿ ಹಂಗೋಗಿ ಹಂಗೋಗ್ಬೇಕು. ಉಮಿಂಗ್ಲಾ ಯಾರನ್ನ ವಿಸಿಟ್ ಮಾಡೋಂಗಿದ್ರೆ ಲಡಾಖಲ್ಲಿ ಫಸ್ಟು ಉಮಿಂಗ್ಲಾ ಮಾಡಿ, ಸಕ್ಕತ್ತಾಗಿರುತ್ತೆ. ಮಾತ್ರ 19,024 ಅಡಿಗರು, ಕಾರ್ತಂಗ್ಲಾ ಬಂದು 18,000, ತಾಂಗ್ಲಂಗ ಬಂದು 17,000. ಸೊ ಇನ್ನೊಂದು 23,000 ಅಡಿದೊಂದು ರೋಡ್ ರೆಡಿ ಆಗ್ತಾಯಿದೆ, ಇನ್ನೊಂದು 2-3 ವರ್ಷದಲ್ಲಿ ರೆಡಿ ಆಗುತ್ತೆ. ಅದು ಇಡೀ ವರ್ಲ್ಡ್ಗೆ ನಂಬರ್ 1 ರೋಡ್ ಇದು, ಹೈಯೆಸ್ಟು ಅಂಥ ರೋಡಲ್ಲಿ ನಾವು ಬೈಕ್ ಓಡಿಸಿದ್ದೀವಿ. ಹೆಂಗೆ ಯಾರೋ ಇಂದ ಇಬ್ರು ಬರ್ತಾ ಇದಾರೆ ನೋಡಿ, ಸೈಕಲ್ ಅಲ್ಲಿ ತಳ ಓಡ್ಸಾಕಂತ ಆಗ್ತಾ ಇಲ್ಲ ಬಿಡಿ, ಇಬ್ರು ಬರ್ತಾ ಇದಾರೆ ನೋಡಿ ಕಪಲ್ಸ್. ಬ್ಯಾಂಗ್ಲೂರ್ 2 ಕಿಲೋಮೀಟರ್ ಅದರ ತೆಗೆದಾನ ಉದಾರ ಉದಾರ ಒಯ್ ಹೊಸ ಸೈಡ್ ಉದಾರ ಒಯ್ just 2 or more 2 kilometers rakume kotbidla bekante nangine mudikondiva ha nangine bekagilla ya daakar na isku isko muse hi lena hai na agra is started ha nodi ha take one puff double sir double seat nice insala okay okay karekna all the best inna namge en beda ala inni ena yado tourist chik makla adada jaga adu kardagla ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ಲಿ ನೋಡಿ. ಆಕ್ಸಿಜನ್ ಸಿಲಿಂಡರ್ ನಾವು ತೊಗೊಂಬಂದ್ರೆ ಯೂಸ್ ಮಾಡಿರಲ್ಲ, ಅವ್ರು ಯಾರೋ ಕಪಲ್ಸ್ ಬಂದಿದ್ರು ಬೆಂಗಳೂರಿಂದ,
ಅವ್ರಿಗೆ ಕೊಟ್ಟರೆ ನೋಡಿ, ಅದೇ ಹೇಳೋದು ಯೂಸ್ ಆಗೋದು ಯಾರಿಗೋ ಒಬ್ಬರಿಗೆ ಅಲ್ವಾ. ಕೊಡೋದು ನಮಗೆ, ನೀವಾಗ ಯೂಸ್ ಮಾಡಿಲ್ಲ ಕೊಡೋದು. ಡಬಲ್ಸ್ ಬಂದವರಲ್ಲ ಗುರು ಸೈಕಲಲ್ಲಿ. ಸೊ ಲಾಸ್ಟ್ ಇಲ್ಲಿ ಆಗಿಲ್ಲ ಅವ್ರ ಕೈಗೆ, ಪಾಪ ಬ್ರೀತಿಂಗ್ ಪ್ರಾಬ್ಲಮ್ ಆಯಿತು. ಗಾಡಿ ಅಡಾಕಿದ್ರು ಆಕ್ಸಿಜನ್ ಸಿಲಿಂಡರ್ ತಗೊಂಬಂದಿದ್ದು ಒಳ್ಳೇದಾಯ್ತು ನೋಡಿ. ಅದೇ ಹೇಳೋದು ನಮ್ಗೆ ಯೂಸ್ ಆಗಿಲ್ಲ ಅಂದರೆ ಇನ್ನೊಬ್ರಿಗೆ ಕೊಡ್ತಾ ಇರೋದು. ಇನ್ನೇನು ನಮಗೇನು ಬೇಕಾಗಿಲ್ಲ ಇಲ್ಲೂ. ಇವಾಗ 19,000 ಅಡಿನೇ ಬಂದ್ಬಿಟ್ಟಿದ್ದೀವಂತೆ. ಸುಮ್ಮನೆ ಎಮರ್ಜೆನ್ಸಿಗೆ ತಗೊಂಬಂದಿದ್ರಿ, ಕೊಟ್ಬಿಟ್ರಿ ನೋಡಿ. ಅವ್ರು ಇನ್ನು ಅಲ್ಲಿಂದ ನಡ್ಕೊಂಡು ಅಲ್ಲಿಗೆ ಹೋಗ್ಬೇಕು. ಅಲ್ಲಿವರೆಗೂ ಅವ್ರಿಗೆ ಏರು ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಈ ರೋಡ್ಸ್ ಎಲ್ಲ ಏನಂದರೆ ಒಬ್ಬೊಬ್ರಿಗೆ ಒಂಥರ, ಅದು ನಡ್ಕೊಂಡಾಗ ಭಾರಿ ಹಿಂಸೆ ಐತೆ ಬಿಡುಗರು. ಆಗಲ್ಲ, ಬೈಕಲ್ಲಿ ಓಡಿಸ್ಕೊಂಡೋಗಿ ಇನ್ನು 2 ನಿಮಿಷ ಮುಂದೆ, ಒಂದು 2 ಸೆಕೆಂಡ್ ಹಿಂದೆ ತಳ್ಳಕ್ಕೇ ಏರ್ ಹಿಡ್ಕೊಂಬಿಡುತ್ತೆ ಮಾಡಿದ್ದು. ಇನ್ನು ಇಲ್ಲಿಂದ ಇವ್ರು ನಡ್ಕೊಂಡು ಹೋಗ್ತಾವ್ರಲ್ಲ ಗುರು, ಗ್ರೇಟ್ ಗುರು ಅವರಿಬ್ರು, ಹ್ಯಾಟ್ಸ್ ಆಫ್. ಅವರು ಆಕ್ಸಿಜನ್ ಸಿಲಿಂಡರ್ ತೊಗೊಂಬಂದಿದ್ರಂತೆ, ಒಂದು ಖಾಲಿ ಆಗಿಬಿಡೈತೆ ವಾಟ್ರ್. ಇನ್ನೇನು ಮಾಡೋದು. ಯು ಆರ್ ನೌ ಹೈಯರ್ ದೆನ್ ಎವರೆಸ್ಟ್ ಬೇಸ್ ಕ್ಯಾಂಪ್ ಅಂತ ಹಾಕಿದ್ದಾರೆ. ಸ್ನೇಹಿತರೆ, ಅವಾಗ ನಾವು ಬಂದಿದ್ದು ನೂರ್ಬುಲ್ಲಾ ಪಾಸಿಂದ. ಸೊ ಇವಾಗ ನಾವು ಹೋಗ್ತಿದ್ದೀವಿ ಫೋರ್ಟಿಲ. ಸೊ ಇದೊಂದು ಸ್ವಲ್ಪ ಅಡ್ವೆಂಚರ್ ಆಗಿರುತ್ತೆ ರೂಟು. ಸೊ ಆದರೆ ಸಾಕಾದಾಗ ಲ್ಯಾಂಡ್ಸ್ಕೇಪ್ ಇನ್ನೂ ಸೂಪರಾಗಿ ಸಿಗುತ್ತೆ. ಬನ್ನಿ, ಇದು ಒಂದು ಪಾಸ್ ಮುಗಿಸ್ಬಿಡೋಣ. ನೂರ್ಬುಲ್ಲಾ ಪಾಸ್ 16,000 ಅಡಿ, ಫೋರ್ಟಿಲ್ಲಾ ಪಾಸ್ 17,500 ಅಡಿ. ಇಂಥ ಇಂಥ ಇವಾಗ ಹೋಮಿಂಗ್ಲಿ ಎಕ್ಸಿಟ್ ಆಗ್ತಾಯಿದ್ದೀವಿ. ಸೊ ಹಿಂಗೋದ್ರೆ ನಿರ್ಬುಲ, ಹಿಂಗೋದ್ರೆ ಫೋಟಿಲ್ಲ. ಏ ಬನ್ನಿ, ಬರೋ ಸಾಕು, ರೆಕಾರ್ಡ್ ಮಾಡಿ ಮಾಡಿ ತಲೆಕಟ್ಟಾಗೈತೆ. ರೋಡಲ್ಲಿ ಮಜಾ ಮಾಡ್ಕೊಂಡಂಗ ನಡೀರಿ, ನಡಿ ನಡಿ. ಸೊ ನಮ್ಮ ಜೊತೆ 1007 ಅಂತ ಒಬ್ಬರು ಜಾಯ್ನ್ ಆಗಿದ್ದಾರೆ, ಇನ್ಸ್ಟ್ರೂಮ್ಸ್ ಇತ್ತು, ಅವರೇ ನಮ್ಮ ಜೊತೆನೇ ಬರ್ತಾವ್ರೆ. ಮಿಲ್ಟ್ರಿ ಝೋನ್ ಏನೋ ಅಂಗೋಳ ಇದೆ ಅದು ನೋಡಿ ನೋಡಿ ಎಷ್ಟೈತೆ. ಎಲ್ಲ ಕೂಲ್ ಮಾಡ್ಕೊತಾವೆ ಬಾಡಿನ ನೋಡಿ, ಅವರು ವಾಚರ್ಸ್ ಅಲ್ಲ ಅವ್ರಿ. ನೋಡೋಣ ಬನ್ನಿ, ಮಜಾ ಇರುತ್ತೆ. 46 ಕಿಲೋಮೀಟ್ರ್ ಆನ್ಲೆ ಇಲ್ಲಿಂದ. ಆರಾಮ್ ಸರ್, ಎಲ್ಲರೂ ಬೈಕು ಏರು ಬಿಟ್ಟು 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 ತಗೊಂತಾಯಿದೆ ಪಾಪ, ಅರ್ಥತಾನೆ ಇಲ್ಲ ಅರ್ಥ ಪಾಪ. ಓಹೋ, ಹೊಸ ರೋಡ್ ಮಾಮ್ಸ್. ಇನ್ನೂ ಯಾವ ಪಾರ್ಟಿ ಹತ್ಬೇಕು ಗುರು? ಏನು ಗುರು, ಅಲ್ಲೆಲ್ಲ ಐತೆ. ಆ ನೂರ್ಬುಲ್ಲಾ ಪಾಸೇ ಚೆನ್ನಾಗಿತ್ತು ಹೇಳಬೇಕು ಅಂದರೆ. ಸ್ನೇಹಿತರೆ, ಅಂತೂ ಇಂಥ ಬಂದು ವರ್ಲ್ಡ್ 6th ಹೈಯೆಸ್ಟ್ ಮೋಟರಬಲ್ ಪಾಸ್ಗೆ. ಸೊ ಇದ್ರ ರೈಟ್ ನೋಡಿ, 18,124 ಅಡಿ ಇದೆ. ಸೂಪರ್ ಅಲ್ಲ, ರೋಡ್ ಮಾತ್ರ ಕ್ರೇಜಿ ಆಗೈತೆ. ಸೊ ಇನ್ನು ಇಲ್ಲೆಲ್ಲ ತಾರಾಗ್ತಾ ಅವರೇ. ಸೊ ನಾವೀಗ ಹಿಂಗೆ ಹೋಗ್ಬೇಕು ನೋಡಿ, ಹಿಂಗಿಂದ ಹೋಗ್ಬಿಟ್ಟು ಆನ್ಲೈಗೆ ಕನೆಕ್ಟ್ ಆಗುತ್ತೆ. ಒಟ್ಟಲ್ಲಿ ಯಾವ್ಯಾವ ಪಾಸಸ್ ಇದೆ ಎಲ್ಲ ಪಾಸಸ್ನು ಒಡ್ಕೊಂಡು ಹೋಯ್ತಾ ಇದ್ದೀವಿ, ತಲೆನೇ ಕೆಡಿಸ್ಕೊತ ಇಲ್ಲ. ಕಾರ್ ತುಂಗ್ಲಾನು ಇಷ್ಟೇ ಅಲ್ವಾ ಇರೋದು? ಕಾರ್ ತುಂಗ್ಲಾನು 18,000 ಅಡಿ ಇದೆ. ಹುಮ್ಮಿಂಗ್ಲಲ್ಲಿ ನಮ್ಮ ಸ್ನೇಹಿತರು ಕರ್ನಾಟಕದವರು, ಏನು ಪ್ರತಿ ಹೆಸರು? ರಕ್ಷಿತ್. ರಕ್ಷಿತ್ ಅಂತ ಸಿಕ್ಕಿದ್ದಾರೆ ನೋಡಿ. ಹಂಗೆ ನಾವೆಲ್ಲ ಹಿಂಗೆ ಫೋಟಿಲ್ಲ ಪಾಸ್ಗೆ ಹಾಕ್ಕೊಂಡು ಆನ್ಲೈನ್ ಕಡೆ ಹೋಗ್ತಾ ಇದ್ದೀವಿ. ಸ್ನೋಫಾಲ್ ಬರೋಂಗೈತೆ ನೋಡಿ ನೋಡಿ. ಇವಾಗ ಫೋಟಿಲ್ಲ ಪಾಸಲ್ಲಿ ಇಂದ ಹೋಗ್ತಾ ಇದ್ದೀವಿ ನೋಡಿ. ಇಲ್ಲ ಪಾಪ, ಹಿಂಗೆ ಕೆಲಸ ಮಾಡ್ತಾಯಿದ್ದಾರೆ. 1,000 ಅಡಿ ಮೇಲೆ ಇವ್ರು ಕೆಲಸ ಮಾಡ್ತಾರಲ್ಲ ಗುರು, ಗ್ರೇಟು. ಅಯ್ಯೋಯ್ಯೋ, ಗಾಡಿ ಸ್ಟ್ಯಾಂಡ್ ಹಾಕಿ ನಿಲ್ಸಿದ್ದೆ ಗುರು, ಟರ್ನಿಂಗ್ ಅಲ್ಲಿ ಬಿದ್ದೋಗ್ಬಿಡ್ತು. ಎಲ್ಲೋ ಸ್ನೋಫಾಲ್ ಆದಂಗೆ ಐತೆ, ಗಾಡಿ ಬಿದ್ದೋಗ್ಬಿಡ್ತು ನಂದು. ಇದು ತಾರ್ ಮೇಲೆ ಹಾಕಿದ್ನಲ್ಲ, ವೇಟಿಗೆ ಬಿದ್ದೋಗ್ಬಿಡ್ತು. ಸ್ನೋಫಾಲ್ ಆಗ್ತೈತೆ ಅಲ್ಲ ಅಲ್ಲೆಲ್ಲ. ಇದೆಲ್ಲ ಯಾವ ರೇಂಜಲ್ಲಿ ಪ್ಲ್ಯಾನಿಂಗ್ ಮಾಡಿ ರೂಟ್ ಮಾಡ್ತಾರೆ ನೋಡಿ ಅಲ್ಲಿಗೆಲ್ಲ. ಅಲ್ಲ ನೋಡಿ, ಇದಾದ್ಮೇಲೆ ತಾರ್ ಕರೆಕ್ಟ್ 18,000 ಅಡಿ ಮೇಲೆ ನೋಡಿ ರೋಡ್ ಹೆಂಗೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಆ ಕಡೆಯೆಲ್ಲ ಸ್ನೋಫಾಲ್ ಆಗ್ತಾಯಿದೆ ಗುರು, ಚಳಿ ಅಂದರೆ ಚಳಿ ಈ ರೋಡ್. ಅಪ್ಪ ಕಿದರ್ತಾನ ನಡ, ಡ್ರಾಪ್ ಹಾಕೋಣ. ಬೆಂಗಳೂರು ಕರ್ನಾಟಕ ಮಲ್ಮ ಜಾರ್ಖಂಡ.
ಇನ್ನೇನು ಅಲ್ಲೇ ಹತ್ರ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಯಾರೋ ಒಬ್ಬರು ರೋಡ್ ಕೆಲಸ ಮಾಡ್ತಾಯಿದ್ರು ಜಾರ್ಖಂಡ್ ಅವ್ರಂತೆ. ಸೊ ಅವ್ರನ್ನ ಹಂಗೆ ಗುಡ್ಡಿಸ್ಕೊಂಡು ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಇಂಟರ್ವ್ಯೂ ಮಾಡ್ಕೊಂಡು ಅವ್ರಿಗೆ. ಸೊ 5 ತಿಂಗಳಿಗೆ ಒಂದು 50,000 ಸಂಬಳ ಕೊಡ್ತಾರಂತೆ. 5 ತಿಂಗಳಿಗೆ ಆದಮೇಲೆ 1,000 ಊರಿಗೆ ಹೋಗ್ತಾರೆ ನೋಡಿ. ಸ್ನೋಫಾಲ್ ಇಲ್ಲ ಯಾವಾಗ ಬೀಳುತ್ತೆ ಅಂತ ಕೇಳಿದೆ, ಅಕ್ಟೋಬರ್ ಮೇಲೆ ಬೀಳುತ್ತೆ. ರೋಡೆಲ್ಲ ಬ್ಲಾಕ್ ಆಗಿಬಿಟ್ಟಿದ್ದಿರುತ್ತೆ, ಗಾಡಿ ನೀವಾಗ ಓಡಿಸ್ತಾ ಇರೋದು ಆರಾಮು, ಆವಾಗ ಬಂದುಬಿಟ್ರೆ ನೀವು ರೋಡೇ ಬೇಡ ಅಂತ ಓಡೋಗ್ತೀರ ಅಂತ ಹೇಳ್ತಾರೆ. ಅಲ್ಲಿಂದ ಬಂದಿದ್ದು ಸೂಪರ್ ಆಗಿದೆ ರೂ ಫೋಟೋ ಲಪಾಸು. ಸೊ ಇದು ನೋಡಿ, ಯಾರೂ ಜಾಸ್ತಿ ಎಕ್ಸ್ಪ್ಲೋರಿಂಗ್ ಮಾಡೋಕೆ ಹೋಗಲ್ಲ, ಯಾರೋ ಒಬ್ಬರು ಮಾಡಲೇಬೇಕು ಅಂದವ್ರು ನಮ್ಮ ಥರ ಉಷ್ಣಾನ್ ಮಕ್ಕಳು ಮಾಡ್ತಾರೆ. ನಾವು ಲೇಗ್ ಯಾಕೆ ಎಂಟ್ರಿ ಆಗ್ತಾಯಿಲ್ಲ ಅಂದರೆ ಎಲ್ಲ ಟೂರಿಸ್ಟ್ ಪ್ಲೇಸಸ್ಸು, ಪ್ಯಾಂಗಾಂಗು, ಕಾರ್ದುಂಗ್ಲಾ, ನೋಬ್ರಾ ವ್ಯಾಲಿ, ಹಂದರು, ಅವೆಲ್ಲ ಏನಂದರೆ ವೆಸ್ಟರ್ನ್ ಲದಾಖು ಸ್ನೇಹಿತರೆ. ಅಲ್ಲಿ ಜನ ತುಂಬ ತುಳ್ಕಾಡ್ತಾ ಇರ್ತಾರೆ, ಇವತ್ತು ಬೇರೆ ಶನಿವಾರ ನೋಡಿ ಲಾಳ ಇನ್ನೂ ಜಾಸ್ತಿ. ಸೊ ನಾವು ಅದಕ್ಕೆ ಎಲ್ಲಿ ಜನ ಕಮ್ಮಿ ಇರ್ತಾರೆ ಅಲ್ಲೆಲ್ಲ ಓಡಾಡ್ಕೊಂಡು ಆರಾಮಾಗಿದ್ದೀವಿ ನೋಡಿ. ಒಬ್ಬರೂ ಸಿಗ್ತಲ್ಲ ನಮಗೆ ಇಲ್ಲಿ ರೋಡಲ್ಲಿ, ಬೈಕರ್ಸ್ ಆಗಲಿ ಕಾರ್ಸ್ ಆಗಲಿ ಯಾರು ಟ್ರಾವೆಲರ್ಸು ಇಲ್ಲ ಯಾವನು ಇಲ್ಲ, ಕ್ರೇಜಿ ಆಗಿದೆ ಮಾತ್ರ ಮಜಾ. ಇವಾಗ ಫೋಟೋ ಲಪಾಸ್ತು ಫುಲ್ಲು ಇಳ್ಕೊಂಡು 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 ಇವಾಗ ಅಲ್ಲಿಗೆ ಬಂದಿದ್ದೀವಿ. ಇದು ನಮ್ಮ ಹೋಮ್ ಸ್ಟೇ ಇರೋದು ಅಲ್ಲಿ, ಅಲ್ಲಿಗೆ ಹೋಗ್ಬೇಕು. ಪುರ ಐಸಾ ಐಸಾ ಸ್ನೋಫಾಲ್ ಕಬಿ ಈಗ ಅಕ್ಟೋಬರಾ ಆನ್ಲೈನ್ ನೋಡಿ ಇಳ್ತಿಡು 15,300 ಅಡಿ. ವಿನಯ್ ಬಂದರು ಶಾರ್ಟ್ಕಟ್ಟಲ್ಲಿ, ಆಮೇಲೆ ಯಾಕೋ ರೋಡಲ್ಲೇ ಬಂದರು, ನಾನು ಇವನ್ನೇ ಕುಡಿಸ್ಕೊಂಡು ಬಂದ್ಬಿಟ್ಟೆ. ನಾ ಇವನ್ ಟಾಪ್ ರ್ಯಾಕ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಇವಾಗ ಫೋಟೋ ಲಪಾಸ್ ಎಲ್ಲ ಕ್ರಾಸ್ ಮಾಡ್ಕೊಂಡು ಇಲ್ಲೊಂದು ಮಿಲ್ಟ್ರಿ ಕೆಫೆಗೆ ಬಂದಿದ್ದೀವಿ. ಆನ್ಲೈನ್ ನೋಡಿ, ಮೊಮೊಸ್, ಚಿಕನ್ ಮೊಮೊಸು, ಸಮೋಸ ಎಲ್ಲ ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ. ಯಾರನ್ನ ಆನ್ಲೈನ್ ಇಲ್ಲಿಗೆ ಹೋಗ್ಬೇಕಂದ್ರೆ ಇಲ್ಲಿ ಮಿಲ್ಟ್ರಿದೊಂದು ಮಿಲ್ಕಿ ವೇ ಕೆಫೆ ಅಂತ ಸಿಗುತ್ತೆ, ನಿಲ್ಲಿಸಿ ಒಳ್ಳೆ ಚಿಕನ್ ಮೊಮೊಸು, ವೆಜ್ ಮೊಮೊಸು, ಸಮೋಸ, ಟೀ ಎಲ್ಲ ಸಿಗುತ್ತೆ. ಹಂಗೆ ಇಲ್ಲಿ ನೋಡಿ ಫೋಟೋ ಶೂಟ್ಗೆ ಒಂದು ಒಳ್ಳೆ ಸ್ಪಾಟ್ ಸಿಗುತ್ತೆ. ಆಮೇಲೆ ಮಿಲ್ಟ್ರಿ ಅವ್ರನ್ನ ನೀವು ಮಾತಾಡ್ಸ್ಕೊಬೋದು, ಮಿಲ್ಟ್ರಿ ಅವ್ರು ನಮ್ಮ ಕನ್ನಡದವರು ಇಲ್ಲ ಒಂದು ಇಬ್ಬರು ಮೂವರು ಸಿಕ್ಕಿದ್ರು. ಇವಾಗ ನಮ್ಮ ಗೆಸ್ಟ್ ಹೌಸ್ಗೆ ಹೋಗ್ತಾ ಇದ್ದೀವಿ, ಲೆಟ್ಸ್ ಗೋ. ನಡ್ರಿ ಇವಾನ ರೂಮ್ಗೆ ಮೊಮೊಸು ಆ್ಯಂಡ್ ಸಮೋಸ ಮಿಲ್ಟ್ರಿ ಅವ್ರು ಮಾಡಿದ್ರು ಬರೋದು, ಸಾಕಾಗಿತ್ತು, ಡ್ರಿಸ್ಲಿಂಗ್ ಆಗ್ತಾ ಇದೆ ಲೈಟಾಗೆ. ನಮ್ಮ ಹೋಮ್ ಸ್ಟೇಗೆ ಬರೋಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಯಿತು, ಪರ್ಫೆಕ್ಟ್ ಆಯಿತು. ಅಲ್ಲ ನಿಮಗೆ ಬಜೆಟ್ ತಗೊಂಡಂಗೆ ಮೇಲೆ 1,000 ದಿನ ಕೆಳಗಡೆ 600 ರೂಪಾಯಿ, 600 ರೂಪಾಯಿ ಕೊಟ್ಟರೆ ಕಾಮನ್ ಬಾತ್ರೂಮ್, ಊಟ ತಿಂಡಿ ಏನು ತೊಂದರೆ ಇಲ್ಲ, ಆರಾಮಾಗಿ ಕೊಡ್ತಾರೆ, ಚೆನ್ನಾಗಿದೆ. ಅಂಥವು ಇಂಥವು ತಲುಪಿದ ಸ್ನೋಫಾಲ್ ಆಗಿದ್ರೆ ಒಳ್ಳೆ ಮಜಾ ಇರೋದು, ಸೂಪರ್ ಆಗಿತ್ತು ಮಾತ್ರ ರೈಡ್ ಇವತ್ತು. ನುರ್ಬುಲಾ, ಉಮಿಂಗ್ಲಾ, ಆಮೇಲೆ ಫೋಟೋ ಲಪಾಸ್ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ಹೋಮ್ ಸ್ಟೇ. ಅದು ನೋಡಿ ಇಲ್ಲೇ ಬಟ್ಟೆ ಒಣಗಾಕಿ ಕುಡಿಕ್ಬಿಟ್ಟಿದ್ದೀನಿ, ಒಳ್ಳೆ ಸೂಪರ್ ಆಗೈತೆ ಗುರು ಲದಾಖ್ ಅಲ್ಲಿ ಲೈಫ್ ನಮ್ಮದು, ಚಿಲ್ ಮಾಡ್ತಾ ಇದ್ದೀವಿ ಆರಾಮಾಗಿ. ಇದು ಈಸ್ಟರ್ನ್ ಲದಾಖ್, ವೆಸ್ಟರ್ನ್ ಲದಾಖ್ ಏನು ಮಜಾ ಇಲ್ಲ, ಈಸ್ಟರ್ನ್ ಬನ್ನಿ ಕಳೆದೋಯ್ತೀರಾ.